सो गाइस इनविटेशन कार्ड्स बंद आयतु सो गाइस ई रीतियागिदे सो इद बंद नानु बी ग्रेड फंक्शन गे हाकोळ्ळोण अंत अंदुकोंडु तर्सकोंडिदिनि आ बी कई माडलकण हाई गाइज़ सो इत बुन मेन ब्लॉग स्टार्ट आगोकिंत मुंचे प्रीवियस डे ब्लॉग्न स्वल्प क्लिपिंग्स तक सो अदान निम्म जोते शेयर मीनि सो ऐन आवत्तु स्वल्प ऐनादरू स्पेशल अंतु चिकन तर्सिदे ऑनलाइन इंदाने तर्सिकोळ्ळोदु पुनीत ऐनादरू इल्ल अंद्रे मध्याह्नने तर्सिदे बट मध्याह्न ऐनु माडोकागिरलिल्ल सुम्मने स्वल्प रसम माड्बिट्टिदे एंड रात्रिगे चिकन फ्राई माड्ताइदिनि चिकन फ्राई अंद्रे एल्लरू इष्टपट्टु तिंतीवि आक्चुअली इवाग तुंबाने कडिमे आगिबिट्टिदे नॉन वेज तिन्नोदु कूड सो नन्न वेट लॉस गे अदु ओंदु कारण अंत ಹೇಳಬಹುದು ಲೈಕ್ ತುಂಬಾನೇ ಕಡಿಮೆ ಮಾಡಿಬಿಟ್ಟಿದೀವಿ ನಾನ್ ವೆಜ್ ತಿನ್ನೋದು ಫಸ್ಟ್ ಎಲ್ಲ ಆಲ್ಮೋಸ್ಟ್ ವೀಕ್ಲಿ ಎರಡು ದಿನ ಅಥವಾ ಮೂರು ದಿನ ಆದರೂ ತಿಂತಾನೆ ಇರ್ತಿದ್ವಿ ಬಟ್ ಇವಾಗ ಫುಲ್ ಆನ್ ಲೈಕ್ ವಾರಕ್ಕೆ ಒಂದು ದಿನ ತಿನ್ನೋದು ತುಂಬ ಕಡಿಮೆ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ಎಷ್ಟು ಕಡಿಮೆ ತಿಂದೀವೋ ಅಷ್ಟು ಒಳ್ಳೆಯದೇ ಬಟ್ ಚಿಕನಲ್ಲಿ ಏನಪ್ಪ ಅಂದರೆ ನಮಗೆ ಪ್ರೋಟೀನ್ ಸಿಗುತ್ತೆ ಸೊ ಪ್ರೋಟೀನ್ಗೋಸ್ಕರ ಬೇಕಾದರೆ ತಿನ್ಬೋದು ಇಲ್ಲಾಂದರೆ ಪನ್ನೀರ್ ಗಿನೀರ್ ಅದರ ಜಾಗದಲ್ಲಿ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಹೇಗೆ ಸುಪ್ರಿಯಾ ನೀವು ವೆಯ್ಟ್ ಲಾಸ್ ಮಾಡಿದ್ರಿ ಅಂತ ಎಲ್ಲ ಕೂಡ ಕೇಳ್ತಾ ಇದ್ದೀರಾ ನಿಜ ನಾನು ಅದಕ್ಕೆ ಅಂತ ಪ್ರಾಪರ್ ಡಯೆಟ್ ಆ ಥರ ಎಲ್ಲ ಏನೂ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಎಕ್ಸಸೈಸ್ ಏನೂ ಮಾಡ್ತಾ ಇಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ ಬಟ್ ಅದು ಕೂಡ ನನ್ನಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಮಕ್ಕಳು ಕೆಲಸ ಅದರಿಂದಲೇ ತುಂಬ ಸುಸ್ತಾಗ್ಬಿಡ್ತೀನಿ ಸೊ ಅದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಒಳ್ಳೆ ಡಯೆಟ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಬಿಕಾಸ್ ಇನ್ನೂ ವೆಯ್ಟ್ ಲಾಸ್ ಆಗಬೇಕು ಇವಾಗಲೂ ಕೂಡ ತುಂಬ ವೆಯ್ಟ್ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಬಟ್ ತುಂಬ ಜನ ನೋಡಿದ್ರೆ ಮಾತ್ರ ಕಾಮೆಂಟ್ ಮಾಡ್ತಾ ಇರ್ತೀರಾ ವೆಯ್ಟ್ ಲಾಸ್ ಆಗಿದ್ದೀರಾ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಅದು ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಹಾಗೆಯೇ ಮಮ್ಮಿ ಜೊತೆ ಮತ್ತು ನನ್ನ ತಂಗಿರ ಜೊತೆ ಎಲ್ಲ ವಿಡಿಯೋ ಕಾಲ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೇನಪ್ಪ ಅಂದರೆ ಯಾವಾಗಲೂ ಅಷ್ಟೇ ಬೆಳಗಿಂದ ಸಂಜೆ ತನಕ ಯಾರಾದರೂ ಒಬ್ಬರು ವಿಡಿಯೋ ಕಾಲಲ್ಲಿ ಇದ್ದೇ ಇರ್ತಾರೆ ನನ್ನ ತಂಗಿರು ಅಥವಾ ನಮ್ಮಮ್ಮ ಯಾರಾದರೂ ಒಬ್ಬರು ಅಥವಾ ನನ್ನ ಕೋ ಸಿಸ್ಟರ್ ನನ್ನ ಫ್ರೆಂಡ್ಸ್ ಸೊ ಈ ಥರ ವಿಡಿಯೋ ಕಾಲ್ ಇಲ್ಲ ಕಾಲ್ ಏನಾದರೂ ಒಂದು ಇರ್ತಾರೆ ಒಂಥರ ಕಂಪನಿ ಥರ ಅನಿಸುತ್ತೆ ನನಗೆ ಆ್ಯಂಡ್ ಇವಾಗ ಇಲ್ಲಿ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ ಚಿಕನ್ ಫ್ರೈಗೆ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಟೈಮ್ ಆಯ್ತಲ್ವ ನಾನ್ ವೆಜ್ ರೆಸಿಪಿ ಏನೂ ಶೇರೇ ಮಾಡಿಲ್ಲ ನಾನು ಸೊ ಇವತ್ತು ಒಂದು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಸಿಂಪಲ್ಲಾಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೆ ಏನಿಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎಣ್ಣೆ ಕೂಡ ಇವಾಗ ನಾವು ಪಾಮ್ ಆಯಿಲ್ನ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀವಿ ಗಾಣದೆಣ್ಣೆ ಬರುತ್ತಲ್ಲ ಸೊ ಗಾಣದಲ್ಲಿ ಇದು ಮಾಡಿರುವಂಥ ಕಡಲೆ ಬೀಜದ ಎಣ್ಣೆ ಇಲ್ಲಾಂದರೆ ಕೊಪ್ಪರಿ ಎಣ್ಣೆ ಸೊ ಈ ಎರಡನ್ನ ಯೂಸ್ ಮಾಡ್ತೀವಿ ಚಿಕನ್ಗೆಲ್ಲ ಕೊಪ್ಪರಿ ಎಣ್ಣೆ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಅದಕ್ಕೇ ಕಡಲೆ ಬೀಜದ ಎಣ್ಣೆನೇ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಕಸೂರಿ ಮೆತ್ತಿ ಇದ್ದರೆ ಅದನ್ನು ಹಾಕಿ ಬಟ್ ನಮ್ಮ ಮನೇಲಿ ಇರಲಿಲ್ಲ ಸೊ ಅದಕ್ಕೆ ನಾನು ಪುದೀನಾನೇ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಸೊ ಸ್ವಲ್ಪ ಪುದೀನ ಹಾಗೂ ಒಂದು ಎರಡು ಅಥವಾ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿರ್ತೀನಲ್ಲ ನನ್ನ ನಾನ್ ವೆಜ್ನ ಮೇನ್ ಇಂಗ್ರೀಡಿಯೆಂಟೇ ನನ್ನ ಈ ಒಂದು ಗ್ರೀನ್ ಪೇಸ್ಟ್ ಅಂತಲೇ ಹೇಳ್ಬೋದು ಇದೇ ತುಂಬ ಜಾಸ್ತಿ ಟೇಸ್ಟ್ ಕೊಡೋದು ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅಂತ ಇದ್ದೀನಿ ಪುದೀನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೋಬೇಕು ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ಕೆಲವೊಬ್ಬರು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾರೆ ಹೇಗಾದರೂ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಟೊಮ್ಯಾಟೊ ಲೈಕ್ ಲಿಟ್ರಲಿ ಒಂದು ಅರ್ಧ ಟೊಮ್ಯಾಟೊ ಆದರೆ ಸಾಕು ಚಿಕನ್ ಫ್ರೈಗೆ ಏನು ಜಾಸ್ತಿ ಟೊಮ್ಯಾಟೊ ಬೇಕಾಗಲ್ಲ ಇಲ್ಲಾಂದರೂ ಕೂಡ ನಡೆಯುತ್ತೆ ಅದನ್ನು ಕರಗಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಲಿಟ್ರಲಿ ಇದು ಚಪಾತಿ ಜೊತೆ ತಿನ್ನೋದಕ್ಕೆ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೂ ಒಂದು ಸ್ವಲ್ಪ ಒಂದು ಚುಟ್ಕೆಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಇವಾಗ ಚಿಕನ್ ಏನು ತೊಳೆದಿಟ್ಕೊಂಡಿದ್ನಲ್ಲ ಸೊ ಅಂದು ಚಿಕನ್ನ ಹಾಕ್ಕೊತಾ ಇದ್ದೀನಿ ಚಿಕನ್ ಏನಾದರೂ ನೀವು ಅರಿಶಿನದ ನೀರಲ್ಲಿ ತೊಳೆದಿಟ್ಕೊಂಡ್ರೆ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ ನಾನು ಹಾಗೆಯೇ ನೀರಲ್ಲೇ ತೊಳೆದಿದ್ದೆ ಒಂದು ಮೂರು ಸತಿ ಸೊ ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪೌಡರ್ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಬೇಕು ಇವಾಗ ಸೊ ನಾನಂತೂ ಇವಾಗ ಇತ್ತೀಚೆಗೆ ಆನ್ಲೈನಲ್ಲೇ ಚಿಕನ್ನ ತರಿಸ್ತೀನಿ ಬಿಗ್ ಬಾಸ್ಕೆಟಿಂದ ಫ್ರೆಶೋ ಅಲ್ಲಿ ಚೆನ್ನಾಗಿ ಬರುತ್ತೆ ನನಗೆ ಅಂದರೆ ಎಲ್ಲ ಫ್ರೆಶಾಗೇ ಇರುತ್ತೆ ತುಂಬ ಈ ಥರ ಡೀಪ್ ಫ್ರೀಸ್ ಮಾಡಿರುವಂತಹ ಚಿಕನ್ ಆ ಥರ ಫ್ರೋಝನ್ ಚಿಕನ್ ಬರುತ್ತಲ್ಲ ಸೊ ಆ ಥರ ಎಲ್ಲ ಏನೂ ಅನಿಸೋದಿಲ್ಲ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ
ಸೊ ಚಿಕನ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಕೂಡ ಹಾಕ್ಕೋಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಚಿಕನೇ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದೇ ನೀರು ಸಾಕಾಗುತ್ತೆ. ನಾನು ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಹಾಗೂ ಚಿಕನ್ ಮಸಾಲನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಒಂಚೂರೇಚೂರು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕಿಟ್ಟೆ. ಅಷ್ಟೇ ಫ್ರೆಂಡ್ಸ್, ನಮ್ಮ ಒಂದು 10 ನಿಮಿಷ ಸಾಕು ನಿಮಗೆ ಇದು ಪ್ರಿಪರೇಷನ್ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ಲಿಟ್ರಲಿ ಒಂದು 15-20 ಮಿನಿಟ್ಸಲ್ಲಿ ನಿಮ್ಮ ಚಿಕನ್ ಫ್ರೈ ಏನಿದೆಯೋ ಅದು ರೆಡಿ ಆಗಿಬಿಡುತ್ತೆ. ಅಮೇಝಿಂಗ್ ಆಗಿರುತ್ತೆ. ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ. ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಆಯಿತಾ? ಸಖತ್ತಾಗಿರುತ್ತೆ. ಸೊ ಇದೊಂದು ಸಿಂಪಲ್ ರೆಸಿಪಿ, ನಾವು ತುಂಬ ಟೈಮಿಂದ ಇದನ್ನೇ ಫಾಲೋ ಮಾಡ್ಕೊಂಬರ್ತೀವಿ. ಅರ್ಜೆಂಟಾಗಿ ನಾನ್ ವೆಜ್ ಮಾಡಬೇಕು ಅಂತ ಅಂದರೆ ಇದನ್ನೇ ಮಾಡೋದು ನಮ್ಮಮ್ಮ, ಸಖತ್ತಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಸಖತ್ತಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಬಟ್ಟೆ ಇಟ್ಕೊತಾ ಇದ್ದೆ, ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ಬಟ್ಟೆನ ತಗೊತಾ ಇದ್ದೆ. ಆ್ಯಂಡ್ ಮಂಡ್ಯಕ್ಕೆ ಹೋಗ್ತಾ ಇರೋ ಕಾರಣ ಏನಪ್ಪಾ ಅಂದರೆ ನಿಮಗೆ ಮುಂದೆ ಆ್ಯಕ್ಚುಲಿ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ. ಸೊ ಎಸ್ ಫ್ರೆಂಡ್ಸ್, ಇವತ್ತು ಮಂಡ್ಯಕ್ಕೆ ಹೋಗಿ ತುಂಬ ಕೆಲಸ ಇದೆ. ಹೋಗ್ಬಿಟ್ಟು ಹುಡುಗಿದ್ದು ಒಡವೆ ತರಬೇಕು, ಅಂದರೆ ಹೆಣ್ಣಿಗೆ ಮಾಡಿಸಿರುವಂಥ ಒಡವೆ ತರಬೇಕು. ಆ್ಯಂಡ್ ಸೆಕೆಂಡ್ ಕೆಲಸ ಏನಪ್ಪ ಅಂದರೆ ಇನ್ವಿಟೇಷನ್ ಕಾರ್ಡ್ಸ್ ತೊಗೊಂಬರ್ಬೇಕು. ಬಿಕಾಸ್ ಇನ್ವಿಟೇಷನ್ ಕಾರ್ಡ್ಸ್ ಇನ್ನೂ ಹಂಚೋದು ಸ್ಟಾರ್ಟ್ ಮಾಡಿಲ್ಲ ಗೈಸ್. ನಾವು ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಇವಾಗ 20-22 ಡೇಸ್ ಏನೋ ಉಳಿದಿದೆ ಅಷ್ಟೇ. ಸೊ ಇನ್ನು ಸ್ಟಾರ್ಟ್ ಮಾಡಬೇಕು ಇನ್ವಿಟೇಷನ್ ಕಾರ್ಡ್ ಹಂಚೋದು. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಬೇಕು ಅಂತ ಹೇಳಿಟ್ಟಿದ್ದಾರೆ ಅಮ್ಮ. ಮಂಡ್ಯ ಕಡೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ನಾವು, ರಾಮನಗರ, ಚನ್ನಪಟ್ಟಣ, ಕನಕಪುರ ಎಲ್ಲ ಶಾರದಕ್ಕ ಮತ್ತು ಹೇಮಂತಣ್ಣ. ಆ್ಯಂಡ್ ಮಂಡ್ಯದಲ್ಲಿ ನಮ್ಮ ಅತ್ತೆ ಅವರ ಮತ್ತು ಅವ್ರ ತಮ್ಮ ಇದ್ದಾರೆ ಬಿಳಿಯಮ್ಮ ಅಂತ. ಸೊ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೂಡ ಬಂದಿದೆ ಮನೆಗೆ. ಅಮ್ಮ ಫೋನ್ ಮಾಡಿದ್ರು ಬಂತು ಅಂತ. ಸೊ ಅದಕ್ಕೆ ಇವತ್ತು ಹೋಗಿ ಇನ್ವಿಟೇಷನ್ ಕಾರ್ಡ್ ತೊಗೊಂಬಂದು ದೇವ್ರು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮನೆ ದೇವ್ರಿಗೂ ಕೂಡ ತೊಗೊಂಡು ಹೋಗಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕು. ಸೊ ಇಷ್ಟೊಂದು ಕೆಲಸ ಇದೆ. ಮದುವೆ ಹತ್ತಿರ ಬರ್ತಾ ಬರ್ತಾ ಇವಾಗ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನನ್ನ ರಿಸೆಪ್ಷನ್ ಡ್ರೆಸ್ ಇನ್ನೂ ಫೈನಲೈಸ್ ಆಗಿಲ್ಲ, ಇನ್ನೂ ಹೋಗಿಲ್ಲ, ನಾನು ನೋಡೋದಕ್ಕೆ ಫೈನಲೈಸ್ ಎಲ್ಲ ಆಗುತ್ತೆ. ಸೊ ಅದು ಕೂಡ ಕೆಲಸ ಇದೆ. ಪ್ರಾಬ್ಲಮ್ ನಾನು ನೆಕ್ಸ್ಟ್ ವೀಕೆಂಡ್ಗೆ ಅಂತ ಇಟ್ಕೊತೀನಿ. ಆ ಕಡೆ ನಾಗರಭಾವಿ ಕಡೆ ಇನ್ವಿಟೇಷನ್ ಕಾರ್ಡ್ ಹಂಚಕ್ಕೆ ಹೋಗ್ತೀನಲ್ವಾ, ಸೊ ಅವಾಗ ಆ ಕಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬಟ್ಟೆ ತೊಗೊತಾ ಇದೆ. ಆ್ಯಂಡ್ ಹೇಳ್ತಿರಲ್ಲ ನೀವು, ನಿಮ್ಮ ಹತ್ರ ಇಷ್ಟು ಬಟ್ಟೆ ಇದೆ, ಇಷ್ಟು ಬಟ್ಟೆ ಇದೆ ಅಂತ ಗಾಯ್ಸ್ ನೋಡಿ. ನನ್ನ ಹತ್ರ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಷ್ಟೇ ಬಟ್ಟೆ ನಂದು ಅಂತ ಇರೋದು, ಇಷ್ಟೇ ಬಟ್ಟೆ, ಇನ್ನೇನು ಬಟ್ಟೆಗಳಿಲ್ಲ. ಹಾಗೂ ಇಲ್ಲಿ ಡೀಕ್ಲಟರ್ ಮಾಡುವಂಥ ಯಾವುದೇ ಬಟ್ಟೆ ಇಲ್ಲ. ನಾನೆಲ್ಲ ಡೀಕ್ಲಟರ್ ಮಾಡಿ ನಾನು ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ಇಟ್ಕೊಂಡಿರೋದು. ತುಂಬ ಕಡಿಮೆ ಲಿಮಿಟೆಡ್ ಬಟ್ಟೆ ಇಟ್ಕೊಂಡಿದ್ದೀನಿ. ಬಟ್ ತುಂಬ ಜನ ಅನ್ಕೊತೀರಾ ಇಷ್ಟು ಶಾಪಿಂಗ್ ಮಾಡ್ತೀರಾ, ಇಷ್ಟು ಬಟ್ಟೆ ಇದೆ ಅಂದ್ರೂ ನೀವು ಹಾಕೊಂಡಿರೋದೇ ಹಾಕೊತೀರಾ, ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ಶಾಪಿಂಗ್ ಮಾಡ್ತಾ ಇರ್ತೀರ ಅಂತ. ಬಟ್ ಸುಳ್ಳು, ನೀವು ಅನ್ಕೊಂತ ಇರೋದಿಲ್ಲ, ಸುಳ್ಳು. ಓಕೆನಾ? ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಜಾಸ್ತಿ ಮಾತಾಯ್ತು ಅನ್ಸುತ್ತೆ. ಇವಾಗ ಹೊರಡೋಣ, ಬನ್ನಿ. ಹೋಗ್ತಾ ಹೋಗ್ತಾ ಹಾಗೆ ದಾರಿಲಿ ಮಾತಾಡ್ಕೊಂಡು ಹೋಗೋಣ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ಇನ್ನೇನು ಹೊರಡಬೇಕು ಅಷ್ಟೇ. ನನ್ನ ಸಿಂಬಾ ಬೇಬಿ ಕೂಡ ರೆಡಿ. ಬಾ ಮಮ್ಮಿ. ಒಂದು ಆರ್ಡರ್ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ರೆಡಿ ಮಗನೇ? ರೆಡಿ ರೆಡಿ. ಓಕೆ ಹೋಗೋಣ. ಎಲ್ಲಿ ಹೋಗೋಣ, ಎಲ್ಲಿ ಹೋಗೋಣ? ಅಪ್ಪ ಅಪ್ಪ ಮಂಡ್ಯ ಹೇಳು. ಅಜ್ಜಿ ಮನೆಗೆ ಹೋಗೋಣ ಅನ್ನು. ಬೇಡ ಅಜ್ಜಿ ಮನೆಗೆ. ಅಮ್ಮಮ್ಮ ಮನೆಗೆ ಹೋಗೋಣ? ನಾನು ಮನೆಗೆ ಹೋಗೋಣ. ಅವನಿಗೆ ನಮ್ಮ ಅಪ್ಪ ಜಾಸ್ತಿ ಇಷ್ಟ. ಒಂದು ಸ್ವಲ್ಪ ನಾನು ಅಂತ ಇರ್ತಾನೆ. ಸರಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಬಟ್ಟೆ ತಗೊಂಡಿದ್ದೀನಿ. ಆ್ಯಂಡ್ ಗೈಸ್, ಹೊರಟ್ವಿ ನಾವು. ಸೊ ಮಕ್ಕಳೆಲ್ಲ ಮಲಗಿದ್ರು, ಸೊ ಅದಕ್ಕೆ ಏನು ಜಾಸ್ತಿ ಮಾತಾಡ್ತಾ ಇಲ್ಲ. ಬಟ್ ನನಗೆ ತುಂಬ ಜನ ಈ ಒಂದು ಕಾಮೆಂಟ್ ಕೇಳ್ತಾ ಇದ್ದೀರಾ, ಮದುವೆ ಯಾವಾಗ, ಸುಪ್ರಿಯಾ ಡೇಟ್ ಯಾವುದು ಅಂತ ಹೇಳಿ ರಿವೀಲ್ ಮಾಡಿ ಅಂತ. ಸೊ ಮದುವೆ ಹತ್ತತ್ರ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಮದುವೆ ಇನ್ನೂ ಟೈಮ್ ಇದೆ ಸ್ವಲ್ಪ, ಅಂದರೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಇನ್ವಿಟೇಷನ್ಸ್ ಕಾರ್ಡ್ ಎಲ್ಲ ಹಂಚ್ತಾ ಇದ್ದೀವಿ. ಬಟ್ ಒಂದು ಸ್ವಲ್ಪ ಹತ್ತಿರ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಾರಲ್ಲಿ ಹೋಗ್ತಾ ಹಾಗೆ ನನಗೂ ಪುನೀತ್ಗೂ ಒಂದು ಸ್ವಲ್ಪ ಹೀಗೆ ಮಾತುಕತೆ ಆಯಿತು, ಸ್ವಲ್ಪ ಹೀಗೆ ಜಗಳ ಆಡ್ಕೊಂಡ್ವಿ. ಅದಕ್ಕೇ ನಾನು ಸೈಲೆಂಟಾಗಿ ಹೋಗ್ತಾ ಇದ್ದೆ, ಅವರು ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಯೂಶ್ವಲಿ ಮಾತಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಈ ಸತಿ ಒಂದು ಸ್ವಲ್ಪ ಜಗಳ ಆಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಜಗಳ ನಿಜ ಹೇಳ್ತೀನಿ, ಜಾಸ್ತಿ ಟೈಮ್ ತನಕ ಇರೋದಿಲ್ಲ, ಒಂದು ದಿನವೂ ಲಾಸ್ಟ್ ಆಗಲ್ಲ, ನಾವು ಬೇಗನೆ ಮಾತಾಡ್ಬಿಡ್ತೀವಿ.
ಬಟ್ ನಮ್ಮಿಬ್ಬರಲ್ಲಿ ಫಸ್ಟ್ ಇಯರ್ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮಾತಾಡಿಸ್ತೀನಾ, ನಮ್ಮಿಬ್ಬರು ಜಗಳ ಆಗ್ತಾಗ ಫಸ್ಟ್ ನಾನು ಮಾತಾಡಿಸ್ತೀನಾ ಅಥವಾ ಪುನೀತ್ ಮಾತಾಡಿಸ್ತಾರಾ, ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೋಡೋಣ ಯಾರು ನಿಮಗೆ ಎಷ್ಟು ಗೊತ್ತು ನನ್ನ ಬಗ್ಗೆ ಹಾಗೂ ಪುನೀತ್ ಬಗ್ಗೆ ಎಷ್ಟು ಗೊತ್ತು ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಟು ಮಂಡ್ಯ. ಸೊ ಮಂಡ್ಯಕ್ಕೆ ಬಂದ್ವಿ, ಸ್ವಲ್ಪ ಹೊತ್ತಾಯ್ತು ಬಂದು, ಅಂಡ್ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಊಟ ಗಿಟ ಮಾಡಿ ಮತ್ತೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಎಸ್ ಫ್ರೆಂಡ್ಸ್, ಮದುವೆ ಪ್ರಿಪರೇಷನ್, ಮದುವೆ ತಯಾರಿ ಹೇಗೆ ನಡೀತಾ ಇದೆ ಸುಪ್ರಿ ಅಂತ ಹೇಳ್ತಾ ಇದ್ರಿ. ಸೊ ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದಾಗಿದೆ, ಮದುವೆ ಇನ್ವಿಟೇಷನ್ ಕಾರ್ಡ್ ತೋರಿಸ್ತೀನಿ ನಿಮ್ಗೆ ಮುಂದೆ. ಸೊ ಮದುವೆ ಇನ್ವಿಟೇಷನ್ ಕಾರ್ಡ್ ಆಕ್ಚುಲಿ ಇವತ್ತು ಮಧ್ಯಾಹ್ನ ಬಂತಂತೆ. ಅಮ್ಮ ಅದಕ್ಕೆ ಅಕ್ಷತೆ ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅಮ್ಮ ಮತ್ತೆ ಅವರ 5 ಜನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ರಂತೆ. ಸೊ ಎಲ್ಲರೂ ಸೇರಿ ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಇನ್ವಿಟೇಷನ್ ಹಂಚಬೇಕು ಅಷ್ಟೇ. ಸೊ ಮುಂದೆ ಸ್ಟಾರ್ಟ್ ಮಾಡಬೇಕು, ಬಿಕಾಸ್ ನಾವು ತುಂಬಾ ಕಡಿಮೆ ದಿನಗಳು, ಲೈಕ್ ಲಿಟ್ರಲಿ 20 ಡೇಸ್ ಇರೋ ಹಾಗೆ ಇನ್ವಿಟೇಷನ್ ಕಾರ್ಡ್ಸ್ ನ ತರಿಸಿರೋದು. ಸೊ ಬಿಕಾಸ್ ಮುಂಚೆ ಕೊಟ್ಟರು ಜನಗಳು ಮರ್ತೋಗ್ತಾರೆ, ಅದಕ್ಕೆ ಈ ತರ ಟೈಮ್ ಅಲ್ಲಿ ಕೊಡೋಣ, ಒಂದು 20 ಡೇಸ್ ಇದ್ದಂಗೆ ಮಾಡಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಸ್ವಲ್ಪ ಲೇಟೇ ಆಯ್ತು ಅಂತ ಅನ್ಸುತ್ತೆ, ಬಟ್ ಎಸ್ ಇವಾಗ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ನ ನಾಳೆಯಿಂದ ಹಂಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾಳೆ ನಮ್ಮ ಮನೆ ದೇವ್ರಿಗೂ ಕೂಡ ತಗೊಂಡು ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ನ ಪೂಜೆ ಕೂಡ ಮಾಡಿಸ್ಕೊಂಡ್ಬರ್ಬೇಕು, ಅದು ಕೂಡ ಇದೆ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಟೈಮ್, ಲೈಕ್ ಲಿಟ್ರಲಿ ಫಸ್ಟ್ ಟೈಮ್ ಜ್ಯುವೆಲ್ರಿನ ತರಿಸಿದ್ದೀನಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ. ಸೊ ಟೆಂಪಲ್ ಜ್ಯುವೆಲ್ರಿ ಹಬ್ ಬೈ ಪ್ರಿಯಾ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಹಾಕಿರ್ತೀನಿ ಆಯ್ತಾ. ಸೊ ಅಲ್ಲಿಂದ ಜ್ಯುವೆಲ್ರಿನ ತರಿಸಿದೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಡೆಫಿನೆಟ್ಲಿ ಫಂಕ್ಷನ್ಸ್, ಮದುವೆ ಅಂದ್ರೆ ಫಂಕ್ಷನ್ಸ್ ಗಳು ಜಾಸ್ತಿ ಇರುತ್ತೆ, ಒಂದೊಂದು ಶಾಸ್ತ್ರ ಬೇರೆ ಬೇರೆ ಇದೆಲ್ಲ ಇರುತ್ತೆ. ಇವಾಗ ಚೌಟ್ರಿಗೆ ಹೋಗೋ ಶಾಸ್ತ್ರ, ಮನೇಲಿ ಅರ್ಶನ ಹಚ್ಚೋ ಶಾಸ್ತ್ರ, ಮತ್ತೆ ಏನು ದೇವ್ರ ಪೂಜೆ ಶಾಸ್ತ್ರ, ಚಪ್ರ ಹಾಕೋ ಶಾಸ್ತ್ರ, ಆಮೇಲೆ ಅಲ್ಲಿ ಚೌಟ್ರಿಗೆ ಹೋದ್ಮೇಲೆ ಮತ್ತೆ ರಿಸೆಪ್ಷನ್, ಧಾರೆ, ಬೀಗ್ರೂಟ, ಇದೆಲ್ಲ ಇಷ್ಟೊಂದ್ ತರ ಇದೆಲ್ಲ ಫಂಕ್ಷನ್ಸ್. ಸದ್ಯಕ್ಕೆ ನಂಗೆ ಸೇಮ್ ಜ್ಯುವೆಲ್ರಿ ಹಾಕೊಳಕ್ ಇಷ್ಟ ಇಲ್ಲ, ಅದಕ್ಕೇನೆ ಇದನ್ನ ತರ್ಸ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ತರ ಒಂದು ಆಂಟಿಕ್ ಜ್ಯುವೆಲ್ರಿನ ತರ್ಸ್ಕೊಂಡಿರೋದು. ಬಟ್ ಸೀರಿಯಸ್ಲಿ ತುಂಬಾನೇ ಚೆನ್ನಾಗ್ ಬಂದಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು. ತೋರಿಸ್ತೀನಿ ಒಂದ್ ಸೆಕೆಂಡ್. ಅಂಡ್ ಇವ್ರ ಪ್ಯಾಕೇಜ್ ಕೂಡ ನೋಡ್ಬೋದು. ಸೊ ಈ ತರ ಬಬಲ್ ರ್ಯಾಪ್ ಪ್ಯಾಕಿಂಗ್ ಅಲ್ಲಿ ಮಾಡಿ ಕಳ್ಸಿದಾರೆ, ಒಂದು ಡಬ್ಬದಲ್ಲಿ ಹಾಕಿ ಫುಲ್ ರೋಲ್ ಮಾಡಿ ಎಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿ ಕಳ್ಸಿದ್ರು. ಸೊ ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಅಂಡ್ ಈ ಒಂದು ಜ್ಯುವೆಲರಿ ಬಂದು ಒಂದ್ ಸೆಕೆಂಡ್, ಮತ್ತೆ ಎಷ್ಟು ಹೆವಿ ಇದೆ ಗೊತ್ತಾ, ಸೀರಿಯಸ್ಲಿ ನಮ್ಗೆ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಲೈಟ್ ವೈಟ್ ಇರುತ್ತೆ, ಅದನ್ನ ಹಾಕೊಂಡು ಹಾಕೊಂಡು ಇದು ಎಷ್ಟು ಹೆವಿ ಇದೆ, ಮತ್ತೆ ಕ್ವಾಲಿಟಿ ತುಂಬಾ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಈ ತರ ತರ್ಸ್ಕೊಂಡಿದ್ದು, ಅಂಡ್ ಫಸ್ಟ್ ಟೈಮ್ ನಂಗೆ ತುಂಬಾನೇ ಜಾಸ್ತಿ ಇಂಪ್ರೆಸ್ ಆಗ್ಬಿಟ್ಟೆ ಅಂತಾನೆ ಹೇಳ್ಬೋದು, ಸಖತ್ ಕ್ವಾಲಿಟಿ ಇದೆ. ಸೊ ಗೈಸ್ ಈ ರೀತಿಯಾಗಿದೆ. ಸೊ ಇದನ್ನ ಬಂದು ನಾನು ಬೀಗ್ ರೂಟ್ ಫಂಕ್ಷನ್ ಗೆ ಹಾಕೊಳ್ಳೋಣ ಅಂತ ಅನ್ಕೊಂಡು ತರ್ಸ್ಕೊಂಡಿದ್ದೀನಿ. ಬೀಗ್ ರೂಟ್ ಫಂಕ್ಷನ್ ಇಲ್ಲಾಂದ್ರೆ ಈ ತರ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಅನ್ಕೊಂಡು ತರ್ಸ್ಕೊಂಡಿದ್ದೀನಿ. ಈ ರೀತಿಯಾಗಿದೆ ನೋಡಿ, ಇದೊಂದು ಕಾಸಿನ ಹಾರ ಬರೀತೀವಲ್ಲ, ಸೊ ಆ ರೀತಿಯಾಗಿ ಕಾಸಿನ ಹಾರ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ತುಂಬಾನೇ ಅಂದ್ರೆ ವೇಟೇ ಅಷ್ಟಿದೆ, ತುಂಬಾ ಒಳ್ಳೆ ಕ್ವಾಲಿಟಿ, ಈ ತರ ಲೈಟ್ ವೇಟ್ ಆತರ ಎಲ್ಲ ಏನು ಇಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತೆ ಇದ್ರದ್ದು ಡಿಸೈನ್ ಪ್ಯಾಟರ್ನ್ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನಂತೂ ಸಕ್ಕತ್ತಾಗಿ ಇಷ್ಟ ಆಯ್ತು. ಮತ್ತೆ ಅವ್ರ ಪೇಜ್ ಅಲ್ಲಿ ಸೀರಿಯಸ್ಲಿ ನಾವು ಪೇಜ್ ಇದು ಕೂಡ ಇಲ್ಲಿ ಹಾಕ್ತೀನಿ, ಎಷ್ಟು ಸಕ್ಕತ್ತಾಗಿರುವಂತ ಡಿಸೈನ್ಸ್ ಎಲ್ಲ ಇದೆ ಗೊತ್ತಾ ನೋಡಿ ಹೇಗಿದೆ. ಒನ್ ಸೆಕೆಂಡ್, ಸೊ ನೋಡ್ಬೋದು ಹೇಗ್ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನಂಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು ಇದ್ರದ್ದು ಪ್ಯಾಟರ್ನ್, ಅಂದ್ರೆ ಆ ಪೀಕಾಕ್ ಕೆಳಗಡೆ ಈ ತರ ಕಾಸಿನ ಇದೆಲ್ಲ ಬಂದಿದೆಲ್ಲ, ಹಾಗೂ ಈ ಸ್ಟೋನ್ ವರ್ಕ್ ಕೂಡ ಅಷ್ಟೇ, ಇಲ್ಲೆಲ್ಲ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಅದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕುಂದನ್ ವರ್ಕ್ ನ ಮಾಡಿದ್ದಾರೆ. ಸೊ ಇದು ಬಂದು ಹಾರ, ಅಂಡ್ ಅದ್ರ ಜೊತೆಗೆ ಈ ಇಯರಿಂಗ್ಸ್ ಕೂಡ ಇದೆ. ಸೊ ಇಯರಿಂಗ್ಸ್ ಕೂಡ ಸಿಗುತ್ತೆ. ಇಯರಿಂಗ್ಸ್ ಪ್ಯಾಟರ್ನ್ ಕೂಡ ಲೈಕ್ ಯೂಶ್ವಲಿ ಇದರ ಝುಮ್ಕಾಸ್ ಎಲ್ಲ ಕೊಡ್ತಾರಲ್ವಾ, ಬಟ್ ಈ ರೀತಿಯಾಗಿ ಹ್ಯಾಂಗಿಂಗ್ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿ ಪ್ರಿಟ್ಟಿ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ನೋಡಿ ಚೆನ್ನಾಗಿ ಕಾಣುತ್ತಲ್ವಾ, ಸ್ಯಾರಿ ಮೇಲೆ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು. ಸೊ ಈ ತರ ಆಂಟಿಕ್ ಜ್ಯುವೆಲ್ರಿನ ತರ್ಸ್ಕೊಂಡಿದ್ದೀನಿ, ಟೆಂಪಲ್ ಜ್ಯುವೆಲ್ಲರಿ. ಸೊ ಎಸ್, ಅವ್ರದ್ದು ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಟೆಂಪಲ್ ಜ್ಯುವೆಲ್ಲರಿ ಹಬ್ ಬೈ ಪ್ರಿಯಾ ಅಂತ. ಅವ್ರ ಹತ್ರ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ, ನಿಮ್ಗೆ ಈ ತರ ಬೇಕು ಅಂದ್ರೆ ಈ ತರ ಇದೆ, ಟೆಂಪಲ್ ಜ್ಯುವೆಲ್ರೀಸ್ ಇದೆ, ಆಂಟಿಕ್ ಜ್ಯುವೆಲ್ರೀಸ್ ಇದೆ, ಮತ್ತೆ ಈ ತರ ಕುಂದನ್ ವರ್ಕ್ಸ್ ಬರುತ್ತಲ್ಲ ಅದು ರಿಸೆಪ್ಷನ್ ಗೆ ಹಾಕೋತಾರಲ್ಲ ಒಂಥರ ಡೈಮಂಡ್ ಸ್ಟೋನ್ಸ್ ದು, ಸೊ ಆ ತರ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಅವ್ರ ಪೇಜ್ ನಂಗೆ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಸೊ ಇನ್ನೊಂದು ತರ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಮುಂದೆ ಫ್ಯೂಚರ್ ಅಲ್ಲಿ ತರ್ಸ್ಕೊಂಡ್ರೆ. ಅಂಡ್ ಎಸ್, ಇದು ಬಂದು ನಮ್ಗೆ
ನಾನು ಬಿ ಗ್ರೂಟ ಫಂಕ್ಷನ್ ಗೆ ಮೇನ್ ಆಗಿ ತರಿಸ್ಕೊಂಡಿರೋದು ಬಿ ಗ್ರೂಟ ಫಂಕ್ಷನ್ ಗೆ ಅಂತ. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿದ್ದೀನಿ. ಐ ನೋ ಇದನ್ನ ನಾನು ನಿಮ್ ಜೊತೆ ಮುಂಚೆನೆ ಶೇರ್ ಮಾಡ್ಕೊಂಡಿರೋ ಪ್ರಾಬ್ಲಿ ಇನ್ನೂ ಜಾಸ್ತಿ ಯೂಸ್ ಆಗಿರೋದು, ಹೆಲ್ಪ್ಫುಲ್ ಆಗಿರೋದು ನವರಾತ್ರಿ ಮತ್ತೆ ದೀಪಾವಳಿಗೆಲ್ಲ ಎಲ್ಲರೂ ತರಿಸ್ಕೊಂತಿದ್ರೇನೋ. ಬಟ್ ಒಂದ್ ಸ್ವಲ್ಪ ಲೇಟ್ ಆಯ್ತು ನಾನು ಇದನ್ನ ಶೇರ್ ಮಾಡ್ಕೊಳ್ಳೋದು. ಅದೇ ಇವಾಗ ಕಾರ್ತಿಕ್ ಮಾಸ ಸಿಕ್ಕಾಪಟ್ಟೆ ಮದುವೆ ಫಂಕ್ಷನ್ಸ್ ಎಲ್ಲ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದ್ರೂ ಮದುವೆ ಫಂಕ್ಷನ್ ಇದೆ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರದಾದ್ರೂ ಮದುವೆ ಫಂಕ್ಷನ್ ಇದೆ ಅಂದ್ರೆ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಈ ಪೇಜ್ ನ. ನಿಮ್ಗೆ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ, ಅಫೋರ್ಡೇಬಲ್ ರೇಂಜ್ ಅಲ್ಲಿ ಅಂತಾನೆ ಹೇಳ್ಬೋದು. ಅವ್ರದ್ದು ಪೇಜ್ ಮತ್ತೆ ಮೆನ್ಷನ್ ಮಾಡ್ತೀನಿ, ಟೆಂಪಲ್ ಜ್ಯುವೆಲರಿ ಹಬ್ ಬೈ ಪ್ರಿಯಾ ಅಂತ ಅವರ ಪೇಜ್, ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ಸೊ ಗೈಸ್, ಇನ್ವಿಟೇಷನ್ ಕಾರ್ಡ್ಸ್ ಬಂದಾಯ್ತು. ನಾನು ತುಂಬಾ ಹತ್ರದಿಂದ ತೋರಿಸಲಾಯ್ತಾ ಇನ್ವಿಟೇಷನ್ ಕಾರ್ಡ್ ನ. ಸೊ ಇನ್ವಿಟೇಷನ್ ಕಾರ್ಡ್ಸ್ ಬಂದಾಯ್ತು ಅಂಡ್ ಇಲ್ಲಿ ನೋಡ್ಬೋದು ಅರ್ಶನ ಕುಂಕುಮ ಎಲ್ಲ ನೀಟ್ ಆಗಿ ಹಚ್ಚಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಅಕ್ಷತೆ ಎಲ್ಲ ಹಾಕಿ. ಅಂಡ್ ಎರಡು ತರದ ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡಿಸಿದ್ದಾರೆ ಸುಮಂತ್, ತೋರಿಸ್ತೀನಿ ಒಂದ್ ಸೆಕೆಂಡ್ ಇರಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ಎರಡು ತರದ ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡಿಸಿದ್ದಾರೆ. ಒಂದು ಬಂದು ಈ ಪ್ಯಾಟರ್ನ್ ಅಲ್ಲಿ ಇದೆ, ಇನ್ನೊಂದು ಬಂದು ಈ ಪ್ಯಾಟರ್ನ್ ಅಲ್ಲಿ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ, ತುಂಬಾ ಜಾಸ್ತಿ ಅಲ್ಲ, ತುಂಬಾ ಜಾಸ್ತಿ ಅಲ್ಲ, ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಚೆನ್ನಾಗಿದೆ ಇನ್ವಿಟೇಷನ್ ಕಾರ್ಡ್ ಎಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಾನು ಓದ್ತೀನಿ, ಹಾಗೆ ತೋರಿಸೋದಿಲ್ಲ. ಶ್ರೀ ನಂಜುಂಡೇಶ್ವರ ಸ್ವಾಮಿ ಪ್ರಸನ್ನ, ಶ್ರೀ ಚಾಮುಂಡೇಶ್ವರಿ ದೇವಿ ಕೃಪೆ, ಶ್ರೀಮತಿ ಮಂಗಳಮ್ಮ ಅಂಡ್ ಶ್ರೀ ಶಿವನಂಜು TM ನಮ್ಮ ಅಡ್ರೆಸ್. Solicit your gracious presence with your family and friends on the auspicious occasion of the marriage of our son, Chi Chiranjeevi Sumant Kumar Haggu, Chi Saukrutika, daughter of Shrimati Mamata Jeevi Haggu, Shri Pape Gowda. And our address kuda ide, and adar kelagade namma hesru golu, and adar kelagade namma hesru. So Janvi Supriya and Puneet Kumar, ಶಾರದಾ ಅಂಡ್ ಹೇಮಂತ್ ಕುಮಾರ್ ಕೇಸ್, ಮತ್ತೆ ಮಕ್ಕಳುಗಳು. ಸೊ ಈ ತರ ಇದೆ ನಮ್ಮ ಇನ್ವಿಟೇಷನ್ ಕಾರ್ಡ್. ಇದು ಬಂದು ಇಂಗ್ಲಿಷ್ ಪಾರ್ಟ್ ಅಂಡ್ ಕನ್ನಡ ಪಾರ್ಟ್ ಅಲ್ಲಿ ನನ್ಗೆ ಅಷ್ಟು ಫ್ಲೂವೆಂಟ್ ಆಗಿ ನಾನು ಓದಕ್ಕಾಗಲ್ಲ. ಸೊ ನಾನು ಅಷ್ಟು ಫ್ಲೂವೆಂಟ್ ಇಲ್ಲ ಕನ್ನಡದಲ್ಲಿ, ಸೊ ಕನ್ನಡದ ಪಾರ್ಟ್ ನ ಓದೋದಿಲ್ಲ. ಸೊ ಎಸ್ ಫ್ರೆಂಡ್ಸ್, ಇದು ಬಂದು ಇನ್ವಿಟೇಷನ್ ಕಾರ್ಡ್ ಬಂದಾಗಿದೆ. ಸೊ ನಾಳೆಯಿಂದ ಇನ್ವಿಟೇಷನ್ ನ ಹಂಚಕ್ ಸ್ಟಾರ್ಟ್ ಮಾಡ್ತೀವಿ. ನಾಳೆನೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದು ಇನ್ವಿಟೇಷನ್ ನ ಕೂಡ ಹಂಚಕ್ ಸ್ಟಾರ್ಟ್ ಮಾಡ್ತೀವಿ. ಲಿಟ್ರಲಿ ಎಷ್ಟು ಬೇಗ ದಿನಗಳು ಬರ್ತಾ ಇದೆ ಅಂತ ಅನಿಸ್ತಿದೆ. ತುಂಬಾನೇ ದಿನ ಹಂಗೆ ಓಡ್ತಾ ಇದೆ. ಇನ್ನೂ ನಾವು ಪ್ರಿಪರೇಷನ್ ಇನ್ನೂ ಎಷ್ಟು ಪ್ರಿಪರೇಷನ್ ಮಾಡೋದಿದೆ, ಬಟ್ ದಿನಗಳಂತೂ ಹಾಗೆ ಓಡ್ತಾ ಇದ್ದೇವೆ ಅಂತಾನೆ ಹೇಳ್ಬೋದು. ನಿನ್ಗೇನಾಗಲ್ಲ, ಸುಮ್ಮನಿರಮ್ಮ. ನಿನ್ ಬೇಕಾದು ಪ್ಲಾಸ್ಟರ್ ಹಂಗೆ ಬೇಕಾ? ನೋಡ್, ನಿಂಗೆ ಏನಾರ ಆಯ್ತಾ? ಏನು ಆಗಲ್ಲ. ಕೈಗ್ ಮಾಡಿಂಗೇನು ಮಾಡೋದಕ್ಕಣ ಅವರು. ಲಕ್ಷ್ಮಿ ಸುಮ್ಮನೆ ಅಳ್ಬೇಡ ನೋಡು, ಅವ್ರು ಬಿತ್ತಾರದಷ್ಟೇ, ನಿಂಗೇನು ಮಾಡಲ್ಲ. ಹಾಗೂ ಇದ್ ಬಂದು ಲೈಕ್ ಎಷ್ಟು ಕ್ಯೂಟ್ ಆಗಿ ಅನಿಸ್ತಾ ಇತ್ತು. ಇವನು ಒಂಥರ ಮುದ್ದಾಗಿ ಏನೇನೋ ಹೇಳ್ಕೊಂಡು ಅಳ್ತಾ ಇದ್ದ, ಬಟ್ ಬೇಜಾರು ಆಗ್ತಿತ್ತು ಪಾಪ ಅವ್ನಿಗೆ ಈ ತರ ಆಯ್ತಲ್ಲ ಅಂತ. ಬಟ್ ಆಲ್ಮೋಸ್ಟ್ ಹುಷಾರಾಗಿತ್ತು. ಸೊ 20 ಡೇಸ್ಗೆ ನಾವು ಕೂಡ ಪ್ಲಾಸ್ಟರ್ನ ಬೆಚ್ಚಿಸ್ತಾ ಇದ್ದೀವಿ. ಯೂಶ್ವಲಿ 1 ಮಂತ್ ಇಡಬೇಕು ಅಂತ ಹೇಳಿದ್ರು, ಬಟ್ ಅವನು ಚೆನ್ನಾಗಿ ಕೈನೆಲ್ಲ ಆಡಿಸ್ತಾ ಇದ್ದ. ಸುಮ್ಮನೆ ಎಂತಕ್ಕೆ ಅದು, ಅವನಿಗೂ ಒಂಥರ ಹಿಂಸೆ ಭಾರ ಭಾರ ಅನಿಸ್ಬೋದು ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋದ್ವಿ. ಮತ್ತು ಡಾಕ್ಟರ್ ಹೇಳಿದ್ರು ಸರಿ ಬಿಚ್ಚಬಿಡೋಣ ಅಂತ ಹೇಳಿ ಬಿಚ್ಚಿದ್ರು. ಆ್ಯಂಡ್ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ, ಒಂದು ದಿನ ಪ್ಲಾಸ್ಟರ್ ಇರುತ್ತೆ ನಿಮ್ಮ ಮಗನ ಕೈಲಿ, ಇನ್ನೊಂದು ದಿನ ಇರೋದಿಲ್ಲ ಅಂತ. ಪ್ರಾಪರಾಗಿ 20 ಡೇಸ್ ಪಾಪ ಆ ಮಗು ಪ್ಲಾಸ್ಟರ್ನ ಇಟ್ಕೊಂಡಿತ್ತು. ಆ ನೋವು ಅವನಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಕಾಮೆಂಟ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲದಂತೆ ಕಾಮೆಂಟ್ ಮಾಡಿಬಿಡ್ತಾರೆ. ಸೊ ಎನಿವೇಸ್, ಅವ್ರನ್ನ ಬಿಟ್ಟಾಕಿ. ಆ್ಯಂಡ್ ಹಾಗೆಯೇ ಇದೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಲೌಸ್ ಹೊಲಿಯಕ್ಕೆ ಹೋಗಿದ್ರಲ್ಲ ಸುಪ್ರಿಯಾ, ಎಷ್ಟು ಕಾಸ್ಟಿಂಗ್ ಆಯಿತು ನಿಮ್ಮ ಬ್ಲೌಸ್ಗೆ, ಮತ್ತು ಯಾವ ಪ್ಯಾಟರ್ನ್ ಕೊಟ್ರಿ ಅಂತ ಕರೆಕ್ಟಾಗಿ ತೋರಿಸಲಿಲ್ಲ ನೀವು ಅಂತ ಹೇಳ್ತಾಯಿದ್ರಿ. ಸೊ ನಾನು ಆ್ಯಕ್ಚುಲಿ ಈ ಕ್ಲಿಪ್ಪಿಂಗ್ನ ಹಾಕೋದೆ ಮರೆತೋಗಿದ್ದೆ. ಸೊ ಈ ಥರ ಪ್ಯಾಟರ್ನ್ಸ್ ಎಲ್ಲ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಈ ಸತಿ ಬಂದುಬಿಟ್ಟು ನಾನು ಸ್ವಲ್ಪ ಜಾಸ್ತಿ
ಬೀಡ್ಸ್ ವರ್ಕ್ ಬೇಡ, ಒಂದು ಸ್ವಲ್ಪ ಈ ಥರ ನಾಟ್ ವರ್ಕ್ ಮತ್ತು ಥ್ರೆಡ್ ವರ್ಕಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ರೀತಿಯಾಗಿ ಮಾಡಿಸ್ಕೊಂಡಿದ್ದೀನಿ. ಸೊ ಯಾವ್ಯಾವ ಪ್ಯಾಟರ್ನ್ ಮಾಡಿಸ್ಕೊಂಡಿದ್ದೀನಿ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಒಂದು ಪ್ಯಾಟರ್ನ್ ಅಂತೂ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಫ್ರೆಂಡ್ಸ್, ಲೈಕ್ ಲಿಟ್ರಲಿ ಸಕ್ಕತ್ತಾಗಿತ್ತು. ಇದನ್ನು ಒಂದು ಬ್ಲೌಸ್ಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊತಾನೆ ಇದ್ದೆ, ಬಟ್ ಅದೇನೋ ಗೊತ್ತಿಲ್ಲ ಪ್ರಾಬ್ಲಮ್ ಮಾಡಿಸ್ಕೊಳ್ಳಿಲ್ಲ ಅಂದ್ಕೊತೀನಿ. ಬಟ್ ಇದನ್ನು ಹಾಗೆ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಒಂದು ಯಾವುದಕ್ಕಾದರೂ ಒಂದಕ್ಕೆ ಮಾಡಿಸ್ಕೋಬೇಕು. ಆ್ಯಂಡ್ ಎಸ್, ಸೊ ನಾನು ಪ್ರಾಪರಾಗಿ ಎಲ್ಲನೂ ಲೈಕ್ ಈ ಸತಿ ಒಂದು ಸ್ವಲ್ಪ ನೆಟ್ ಬಟ್ಟೆ ಆ ಥರ ಎಲ್ಲನೂ ಕೂಡ ಹಾಕ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಬರುತ್ತೆ ಏನು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಬಂದಾಗ. ಆ್ಯಂಡ್ ಎಸ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಆ್ಯಂಡ್ ಮುಂದೆ ಇನ್ನೂ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಬ್ಲಾಗ್ಸ್ ಬರ್ತಾ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಬ್ಲಾಗ್ಸ್ನ ನೋಡಿ. ಓಕೆ.